ಆತ್ಮೀಯರೇ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೆಪ್ಟೆಂಬರ್ 23ರಂದು ಹೃದಯ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಹಿಂದೆ 2007ರಲ್ಲಿ ಬದಲಾಯಿಸಲಾದ ವಾಲ್ನ ಬದಲಾಗಿ ಲೋಹದ ವಾಲ್ ಒಂದನ್ನು ಹೃದಯಕ್ಕೆ ಸೆಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಬನ್ನೇರುಘಟ್ಟದ ಅಪೋಲೋ ಹಾಸ್ಪಿಟಲ್ಗೆ ಅವರನ್ನು ಇಂದು ಮುಂಜಾನೆ ದಾಖಲಿಸಲಾಗಿತ್ತು. ಮುಂಜಾನೆ 7:45ಕ್ಕೆ ಪ್ರಾರಂಭ ಆದ ಆಪರೇಷನ್ 45 ನಿಮಿಷಗಳ ಬಳಿಕ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅವರ ಫ್ಯಾಮಿಲಿ ಮೆಂಬರ್ಸ್ ವಿಸಿಟ್ ಮಾಡಿ ಆರೋಗ್ಯ ಚೇತರಿಸಿಕೊಳ್ಳಲು ಸಹಕರಿಸ್ತಾ ಇದ್ದಾರಂತೆ. ವಿಶೇಷ ಅಂತ ಹೇಳಿದ್ರೆ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಸ್ವತಃ ಕಾಲ್ ಮಾಡಿ ಅವರ ಆರೋಗ್ಯ ಚೇತರಿಸಿಕೊಳ್ಳಿ ಅಂತಕ್ಕಂಥ ರೀತಿಯಲ್ಲಿ ದೇವರಲ್ಲಿ ಪ್ರಾರ್ಥಿಸಿದ್ದಾರಂತೆ ಹಾಗೂ ಹಾರೈಸಿದ್ದಾರಂತೆ. ಇದೇ ರೀತಿಯ ಹೆಚ್ಚಿನ ನ್ಯೂಸ್ಗಾಗಿ ಫ್ರೆಂಡ್ಸ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.